ಮಠದ ಆಡಳಿತ ಮಂಡಳಿಯಲ್ಲಿ ಕೆಲ ಮಹತ್ತರ ಬದಲಾವಣೆಗಳಾಗಿವೆ. ಪವರ್ ಆಫ್ ಅಟಾರ್ನಿ ಹಸ್ತಾಂತರ ಆಗಿದೆ. ವಸ್ತ್ರ ಮಠದವರಿಗೆ ಬಹುದೊಡ್ಡ ಅಧಿಕಾರವೊಂದು ಸಿಕ್ಕಿದೆ. ಈ ಬಗ್ಗೆ ನೋಡ್ತಾ ಹೋಗೋಣ ಯಾವ ರೀತಿ ಪವರ್ ಆಫ್ ಅಟಾರ್ನಿಯನ್ನ ಹಸ್ತಾಂತರ ಮಾಡಲಾಯಿತು ಅಂತ ಹೇಳಿ. ವಸ್ತ್ರ ಮಠ ಅವರಿಗೆ ಸದ್ಯ ಸಹಿ ಮಾಡುವಂತ ಅಧಿಕಾರವನ್ನು ನೀಡಲಾಗಿದೆ. ಪವರ್ ಆಫ್ ಅಟಾರ್ನಿ ಅಂತ ಹೇಳಿದ್ರೆ ಯಾವುದಾದರೂ ಒಂದು ಸಂಸ್ಥೆಯ ಅಧ್ಯಕ್ಷರು ಅಥವಾ ಯಾರು ಮಾಲೀಕರಿರ್ತಾರೋ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಬರೋಕಾಗದೆ ಇದ್ದಂತ ಸಂದರ್ಭದಲ್ಲಿ ಅಥವಾ ಅವರು ಸಹಿ ಮಾಡುವಂತ ಅಧಿಕಾರವನ್ನ ಚಲಾಯಿಸುವಂತ ಸ್ಥಿತಿನಲ್ಲಿ ಇಲ್ಲದೇ ಇರುವಂತ ಸಂದರ್ಭದಲ್ಲಿ ಅವರು ತಮ್ಮ ಪರವಾಗಿ ತಮ್ಮ ಪ್ರತಿನಿಧಿಗೆ ಪವರ್ ಆಫ್ ಅಟಾರ್ನಿಯನ್ನ ನೀಡಬಹುದು. ಅಂದ್ರೆ ಸಹಿ ಮಾಡುವಂತ ಅಧಿಕಾರವನ್ನ ಕೊಡಬಹುದು. ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಒಂದು ಹೊಣೆಗಾರಿಕೆಯನ್ನ ನೀಡಬಹುದು. ಆ ಹೊಣೆಗಾರಿಕೆಯನ್ನ ಈಗ ಎಸ್ಜಿಎಂ ನ ಮುಖ್ಯ ಕಾರ್ಯದರ್ಶಿಗಳಿಗೆ ನೀಡಲಾಗಿದೆ. ಮುರುಘಾಶ್ರೀಗಳು ಪೀಠಾಧ್ಯಕ್ಷರು ಹೌದು, ಜೊತೆಗೆ ಎಸ್ಜಿಎಂ ವಿದ್ಯಾಪೀಠದ ಅಧ್ಯಕ್ಷರು ಕೂಡ ಹೌದು. ಆದರೆ ಯಾವಾಗ ಮುರುಘಾಶ್ರೀಗಳ ಬಂಧನ ಆಯಿತು, ಬಂಧನ ಆಗ್ತಾ ಇದ್ದ ಹಾಗೆ ವಿದ್ಯಾಪೀಠದ ಆಡಳಿತಕ್ಕೆ ಸಾಕಷ್ಟು ತೊಂದರೆ ಆಯಿತು. ನಮಗೆ ಗೊತ್ತಿದೆ ಎಸ್ಜಿಎಂ ವಿದ್ಯಾಸಂಸ್ಥೆಯ ಅಡಿಯಲ್ಲಿ ನೂರಾರು ಶಿಕ್ಷಣ ಸಂಸ್ಥೆಗಳಿವೆ, ನೂರಾರು ಸಿಬ್ಬಂದಿ ಇದರಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆ ಸಂಬಳವನ್ನ ಕೊಡಬೇಕು. ಸೆಪ್ಟೆಂಬರ್ ನಲ್ಲಿ ಶ್ರೀಗಳ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಸಂಬಳ ನೀಡೋಕಾಗದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಮೊದಲಿಗೆ ಜಿಲ್ಲಾ ಕೋರ್ಟ್ ಶ್ರೀಗಳ ಸಹಿಯನ್ನ ಹಾಕಿಸಿಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಆ ನಂತರದಲ್ಲಿ ಸದ್ಯ ಈಗ ಹೈಕೋರ್ಟ್ ಅನುಮತಿಯನ್ನ ಪಡೆದು ಜೈಲಿನಲ್ಲೇ ಅಂಕಿತ ಹಾಕುವಂತಹ ಪ್ರಕ್ರಿಯೆಗಳು ನಡೀತಾ ಇದೆ. ಈಗ ನಿನ್ನೆಯಷ್ಟೇ ಸ್ವಾಮೀಜಿ ಯಾವುದೇ ಕಾರಣಕ್ಕೂ ವಿದ್ಯಾಪೀಠದ ಆಡಳಿತಕ್ಕೆ ತೊಂದರೆ ಆಗಬಾರದು ಅನ್ನುವಂತಹ ಕಾರಣಕ್ಕಾಗಿ ತಮ್ಮ ಪವರ್ ಆಫ್ ಅಟಾರ್ನಿಯನ್ನ ಎಸ್ಬಿ ವಸ್ತ್ರ ಮಠ ಅವರಿಗೆ ನೀಡಿದ್ದಾರೆ. ಅವರು ಆ ಎಸ್ಡಿಎಂ ವಿದ್ಯಾಪೀಠದ ಕಾರ್ಯದರ್ಶಿಗಳು, ಅವರಿಗೆ ಆ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಇಲ್ಲಿ ನಾವು ಗಮನಿಸಬೇಕು, ಪವರ್ ಆಫ್ ಅಟಾರ್ನಿ ನೀಡಿರುವಂತದ್ದು ಕೇವಲ ಎಸ್ಡಿಎಂ ವಿದ್ಯಾಸಂಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ, ಮಠದ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ. ಮಠದ ವ್ಯವಹಾರದ ಎಲ್ಲಾ ಜವಾಬ್ದಾರಿಗಳು ಈ ಕ್ಷಣಕ್ಕೂ ಅದು ಮುರುಘಾಶ್ರೀಗಳ ಅವರ ಬಳಿಯಲ್ಲೇ ಇವೆ. ಕೇವಲ ವಿದ್ಯಾಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಪವರ್ ಆಫ್ ಅಟಾರ್ನಿಯನ್ನ ಸದ್ಯ ಕಾರ್ಯದರ್ಶಿಯಾಗಿರುವಂತಹ ವಸ್ತ್ರ ಮಠ ಅವರಿಗೆ ನೀಡಲಾಗಿದೆ. ಎಸ್ಜಿಎಂ ವಿದ್ಯಾಪೀಠದ ಆಡಳಿತದ ಸಂಪೂರ್ಣ ಅಧಿಕಾರವನ್ನು ಅವರಿಗೆ ವಹಿಸಲಾಗಿದೆ. ಸಿಬ್ಬಂದಿಗೆ ಸಂಬಳದ ಚೆಕ್ನ ಅಂಕಿತ ಸೇರಿ ಇತರೆ ಹಕ್ಕುಗಳನ್ನು ಸದ್ಯ ಅವರಿಗೆ ವರ್ಗಾಯಿಸಲಾಗಿದೆ. ಈ ಮೂಲಕ ಮುರುಘಾ ಮಠದಲ್ಲಿ ಈಗೇನು ಎರಡನೇ ಎಫ್ಐಆರ್ ದಾಖಲಾಯಿತಲ್ಲ, ಅದಾದ ನಂತರದಲ್ಲಿ ಆಗಿರುವಂತಹ ಬೆಳವಣಿಗೆ ಇದು. ಆರಂಭದಲ್ಲೇ ಮೊದಲ ಕೇಸ್ ದಾಖಲಾದಾಗಲೇ ಪವರ್ ಆಫ್ ಅಟಾರ್ನಿಯನ್ನ ಕೊಡಬೇಕು, ಪೀಠ ತ್ಯಾಗ ಆಗಬೇಕು, ಈ ರೀತಿಯಾದಂತಹ ಚರ್ಚೆಗಳು ನಡೀತಾ ಇತ್ತು. ಈಗ ಎರಡನೇ ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೆ ಪವರ್ ಆಫ್ ಅಟಾರ್ನಿಯನ್ನ ನೀಡಿದ್ದಾರೆ ಮುರುಘಾಶ್ರೀಗಳು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.